ಜಾತಿ ವಿವಾಹವಾಗಲು ಆಸೆ ಪಟ್ಟಿದ್ದ ಸಿಎಂ ಮೊದಲ ಬಾರಿಗೆ ತಮ್ಮ ಲವ್ ಸ್ಟೋರಿ ಬಿಚ್ಚಿಟ್ರು ಸಿದ್ದರಾಮಯ್ಯ. ಲಾ ಓದುವಾಗ ಒಂದು ಹುಡುಗಿ ಜೊತೆ ಸ್ನೇಹವಿತ್ತು. ಮೊಟ್ಟ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕಾಲೇಜು ದಿನಗಳಲ್ಲಿದ್ದ ಲವ್ ಸ್ಟೋರಿಯನ್ನ ಹಂಚಿಕೊಂಡಿದ್ದಾರೆ. ಆ ಯುವತಿಯ ಜೊತೆಗೆ ಸ್ನೇಹ ಇತ್ತು ಅನ್ನೋದನ್ನ ಅವರು ಹೇಳ್ಕೊಂಡಿದ್ದಾರೆ. ತಮಗೂ ಕೂಡ ಅಂತರ್ಜಾತಿ ವಿವಾಹವಾಗುವಂತಹ ಆಸೆ ಇತ್ತು, ಆದರೆ ಆ ಹುಡುಗಿ ಮತ್ತು ಆ ಹುಡುಗಿ ಮನೆಯವರು ಒಪ್ಪದ ಕಾರಣ ಅದು ಸಾಧ್ಯವಾಗಲಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯ ತಮ್ಮ ಕಾಲೇಜು ದಿನದ ಹುಡುಗಿಯೊಂದಿಗಿನ ಸ್ನೇಹದ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಜನಸ್ಪಂದನ ಮತ್ತು ಮಾನವ ಮಂಟಪ ಆಯೋಜಿಸಿದ್ದ ಅಂತರ್ಜಾತಿ ವಿವಾಹಿತರ ನೋಂದಣಿ ವೆಬ್ಸೈಟ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಷಣ ಮಾಡುವ ವೇಳೆ ತಮ್ಮ ಆನ್ಲೈನ್ ಲವ್ ಸ್ಟೋರಿಯನ್ನ ಸಿದ್ದರಾಮಯ್ಯ ರಿವೀಲ್ ಮಾಡಿದ್ದಾರೆ. ನಾನು ಅಂತರ್ಜಾತಿ ಮದುವೆ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ಲಾ ಓದುವಾಗ ಒಂದು ಹುಡುಗಿ ಜೊತೆ ಸ್ನೇಹ ಇತ್ತು, ಅದ್ರ ಬಗ್ಗೆ ತಪ್ಪು ತಪ್ಪಾಗಿ ಅಂದ್ಕೊಳ್ಬೇಡಿ, ಹುಡುಗಿ ಜೊತೆ ಸ್ನೇಹ ಅಷ್ಟೇ ಇತ್ತು ಅಂತ ತಮ್ಮ ಕಾಲೇಜು ದಿನದ ನೆನಪನ್ನ ಮೆಲುಕು ಹಾಕಿದ್ದಾರೆ. ಇನ್ನು ಆಕೆಯನ್ನ ನಾನು ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ಮದುವೆ ಆಗಲು ಆಗ್ಲಿಲ್ಲ. ಯಾಕೆಂದ್ರೆ ಹುಡುಗಿನೂ ಒಪ್ಲಿಲ್ಲ, ಹುಡುಗಿ ಮನೆಯವರು ಒಪ್ಲಿಲ್ಲ. ಹಾಗಾಗಿ ನಾನು ಅಂತರ್ಜಾತಿ ಮದುವೆ ಆಗ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ನಮ್ಮ ಜಾತಿಯ ಹುಡುಗಿಯನ್ನೇ ಮದುವೆ ಮಾಡ್ಕೊಳ್ಬೇಕಾಯ್ತು ಅಂತ ಕಾಲೇಜು ದಿನದ ಹುಡುಗಿಯ ಸ್ನೇಹದ ವಿಚಾರ ಹೇಳಿ ಸಭೆಯಲ್ಲಿ ನಗೆಗಡಲಲ್ಲಿ ತೇಲು ಹಾಕಿ ಮಾಡಿದ್ರು.